विद्यार्थिगळे तम्मेल्लरिगू 10ने तरगतिय समाज विज्ञान विषय अध्ययनक्के स्वागत। इवत्तु नावु अर्थशास्त्र विभागद अभिवृद्धि एंब पाठद कुरितु मुंदुवरेद भागवन्न नोडोण। ईगागले नावु अभिवृद्धि पाठद कुरितु अभिवृद्धि एंब पदद अर्थ आर्थिक अभिवृद्धि एंदरेनु अनभिवृद्धि एंदरेनु अनभिवृद्धिगे कारणगळेनु हीगे ओदिदीवि। अदाद मेले मानव अभिवृद्धि सूचांक बे कूड़ा तकी स्वल्प अदर बे पुनर्मन मूंद विषय तक अभिवृद्धि ऐन अंत प्रश्न बंद प्रश्न बर्तवे अभिवृद्धि देश तेज वास जनर अशोत्तर ईडेसुवंत सामर्थ्यवन्नु राष्ट्रवन्न अभिवृद्धि होंदिद राष्ट्र अंत गुरुतिस्तारे। आर्थिक अभिवृद्धि अंद्रे एनंतंद्रे ओंदु राष्ट्रद जनर अशोत्तरगळन्नु ईडेसुवुदर जोतेगे आ राष्ट्र एदुरिसतक्कंत समस्येगळादंत निरुद्योग बडतन हणदुब्बर असमानते ಹೀಗೆ ಮುಂತಾದ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆ ನಿಟ್ಟಿನಲ್ಲಿ ಹಿಂದಿನ ಪರಿಸ್ಥಿತಿಗಿಂತಲೂ ಮುಂದೆ ಇನ್ನಷ್ಟು ಅಭಿವೃದ್ಧಿ ಹೊಂದುವಂತ ವ್ಯವಸ್ಥೆಯನ್ನು ಆರ್ಥಿಕ ಅಭಿವೃದ್ಧಿ ಎಂದು ಕರೀತಾರೆ। ಅದಕ್ಕಾಗಿ ಇಲ್ಲಿ ಪ್ರೊಫೆಸರ್ ಮೇಯರ್ ಮತ್ತು ಬಾಲ್ವಿನ್ ಎನ್ನುವಂತವರು ಅಭಿವೃದ್ಧಿ ಬಗ್ಗೆ ತಮ್ಮದೇ ಆದಂತ ವ್ಯಾಖ್ಯಾನವನ್ನು ವ್ಯಾಖ್ಯಾನಿಸಿದ್ದಾರೆ, ಅದನ್ನು ನೀವು ಈಗಾಗಲೇ ನೋಡಿದಿರಿ। ಏನಂತ ವ್ಯಾಖ್ಯಾನಿಸಿದ್ದಾರೆ ಹಾಗಾದ್ರೆ ಅಭಿವೃದ್ಧಿ ಅಂದ್ರೆ ಏನು ಅನ್ನೋದಕ್ಕೆ ಬಾಲ್ವಿನ್ ಅವರು ಏನು ಹೇಳಿದ್ದಾರೆ ಅಂತಂದ್ರೆ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿವರೆಗೆ ಹೆಚ್ಚಳವಾಗುವಂತ ಒಂದು ಪ್ರಕ್ರಿಯೆಯನ್ನು ಅಭಿವೃದ್ಧಿ ಎಂದು ವ್ಯಾಖ್ಯಾನಿಸಿದ್ದಾರೆ। ಹಾಗಾದ್ರೆ ಹಿಂದಿನ ಪರಿಸ್ಥಿತಿಗಿಂತಲೂ ಮುಂದಿನ ಪರಿಸ್ಥಿತಿ ಅಭಿವೃದ್ಧಿ ಹೊಂದತಾ ಇದೆ ಅನ್ನೋದನ್ನ ನಾವು ಯಾವುದರಿಂದ ಗುರುತಿಸ್ತೀವಿ ಅಂತಂದ್ರೆ ಜನರ ಅಭಿರುಚಿಗಳಲ್ಲಿ ಬದಲಾವಣೆ, ಜನರ ಬೇಡಿಕೆ ಪ್ರಮಾಣದಲ್ಲಿ ಬದಲಾವಣೆ, ಅವರ ಬೇಡಿಕೆಯಲ್ಲಿ ಏನು ಸಂಚಯನ ಉಂಟಾಗ್ತೈತಿ ಅದರ ಆಧಾರದ ಮೇಲೆ ನಾವು ಅಭಿವೃದ್ಧಿ ಹೊಂದತೈತಿ ಅನ್ನೋದನ್ನ ಗುರುತಿಸಬಹುದು। ಹಾಗಾದ್ರೆ ರಾಷ್ಟ್ರೀಯ ವರಮಾನ ಎಂದರೇನು ಅನ್ನುವಂತ ಪ್ರಶ್ನೆ ಬರಬಹುದು। ರಾಷ್ಟ್ರೀಯ ವರಮಾನ ಅಂತಂದ್ರೆ ಒಂದು ವರ್ಷದ ಅವಧಿಯಲ್ಲಿ ಒಂದು ದೇಶ ಉತ್ಪಾದಿಸುವ ಒಟ್ಟು ಸರಕು ಸೇವೆಗಳ ಮೌಲ್ಯವೇ ರಾಷ್ಟ್ರೀಯ ವರಮಾನ। ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರ ಉತ್ಪಾದಿಸುವ ಒಟ್ಟು ಸರಕು ಸೇವೆಗಳ ಮೊತ್ತ ಮೌಲ್ಯವನ್ನೇ ರಾಷ್ಟ್ರೀಯ ವರಮಾನ ಎಂದು ಕರೀತಾರೆ। ಅದಕ್ಕೆ ಇದೇನನ್ನ ಬಿಂಬಿಸುತ್ತೆ ಅಂತಂದ್ರೆ ಜನರ ಕೊಳ್ಳುವ ಶಕ್ತಿಯನ್ನ ಬಿಂಬಿಸುತ್ತೆ। ಜನರು ದಿನದಿಂದ ದಿನಕ್ಕೆ ಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗತ್ತೆ ಕಡಿಮೆ ಆಗತ್ತೆ ಅನ್ನೋದನ್ನ ಲೆಕ್ಕ ಹಾಕೋದಕ್ಕೆ ಅನುಕೂಲ ಆಗಿದೆ। ಹೀಗೆ ಏನಂತಂದ್ರೆ ಅಭಿವೃದ್ಧಿ ಅಂತಂದ್ರೆ ಅಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ರಾಷ್ಟ್ರ ಅಭಿವೃದ್ಧಿ ಹೊಂದತಾ ಇದ್ರೆ ಅದನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಹೇಳಿ ಗುರುತಿಸುತ್ತಾರೆ। ಆ ಹಂತದಲ್ಲಿ ಕೆಲವೊಂದು ರಾಷ್ಟ್ರಗಳಿದವು ಅಮೇರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ಜರ್ಮನಿ, ಜಪಾನ್ ಹೀಗೆ ಮುಂತಾದ ರಾಷ್ಟ್ರಗಳು ಅಭಿವೃದ್ಧಿಯನ್ನು ಹೊಂದಿದವು। ನಿನ್ನ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತಂದ್ರೆ ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಏನು ಪ್ರಯತ್ನ ಮಾಡ್ತಾ ಇವೆ ಅಂತಹ ರಾಷ್ಟ್ರಗಳನ್ನು ನಾವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತೇಳಿ ಗುರುತಿಸ್ತೀವಿ। ಹೀಗೆ ಅಭಿವೃದ್ಧಿ ಪ್ರತಿದಿನ ದಿನ ಏನು ಬದಲಾವಣೆಯನ್ನು ಸೂಚಿಸ್ತಾ ಇದೆ ಅದನ್ನು ನಾವು ಅಭಿವೃದ್ಧಿ ಅಂತೇಳಿ ಗುರುತಿಸಬಹುದು। ಇನ್ನು ಅನಭಿವೃದ್ಧಿ ಎಂದರೇನು, ಅದಕ್ಕೆ ಕಾರಣಗಳೇನು ಅಂತೇಳಿ ಪ್ರಶ್ನೆ ಬರಬಹುದು। ಅನಭಿವೃದ್ಧಿ ಅಂತಂದ್ರೆ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಅಭಿವೃದ್ಧಿ ಇಲ್ಲ, ಪ್ರಗತಿ ಇಲ್ಲ, ನಿಚ್ಚಲ ಸ್ಥಿತಿಯಲ್ಲಿರುವಂತಹ ಪರಿಸ್ಥಿತಿಯನ್ನು ಅನಭಿವೃದ್ಧಿ ಎಂದು ಗುರುತಿಸ್ತಾರೆ। ಅದಕ್ಕೆ ಸಂಯುಕ್ತ ರಾಷ್ಟ್ರ ಒಂದು ವ್ಯಾಖ್ಯವನ್ನು ನೀಡಿ ಸಂಯುಕ್ತ ರಾಷ್ಟ್ರ ಒಂದು ಮಾನದಂಡವನ್ನು ರೂಪಿಸಿತಿ। ಅದೇನಂತಂದ್ರೆ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪಿನ ರಾಷ್ಟ್ರಗಳ ನೈಜ ರಾಷ್ಟ್ರೀಯ ವರಮಾನಕ್ಕಿಂತ
कड़ी में तला आदाय राष्ट्र अनाभिवृद्धि राष्ट्र गुर्त मुंद राष्ट्र आ राष्ट्र कड़मे तला आदाय कड़मे राष्ट्रीय वर्मान राष्ट्रव अनाभिवृद्धि राष्ट्र अंत गुर्त अदक अभिवृद्धि राष्ट्र अभिवृद्धि हमारे राष्ट्र भारत अभिवृद्धि हमारे राष्ट्रवे देश समस्या बगहरी निटे सतत प्रयत्न राष्ट्रवाई अदक भारत विश्वदल अभिवृद्धि हमारे राष्ट्र पट्टे मुंचूणी कंबरत मानव अभिवृद्धि सूचांक अभिवृद्धिया हमें कंहिड़ो अंत मत तला वर्मान वर्मान सूची आधार मेले मानदंड रूप व्यक्तिया तला वर्मान निश्चल वास्तविक पैस्थिति ऐन अदान सूचद अंत मानव अभिवृद्धि सूचांक मानदंड कंहिड़ो आ मानव अभिवृद्धि सूचांक ऐन गुर्तस्ती यदर आधार मेले गुर्त प्रमुख प्रतियो व्यक्ति के कनिष्ठ आवश्यकते आहार वसती बटे शिक्षण आरोग्य कनिष्ठ बेद सौलभ्य पूरेक सामर्थ्य अंतर अद अभिवृद्धि अंत गुर्त अद विश्वसंस्थे अभिवृद्धि कार्यक्रम UNDP अंत करता विश्वसंस्थे अभिवृद्धि कार्यक्रम युनाइटेड नेशन डेवलपमेंट प्रोग्राम अंत करता अदर प्रकार ऐन मानव अभिवृद्धि सूचांक सूची के अंश गणने अदर व्यक्ति जीवितवधि साक्षरत प्रमाण व्यक्ति जीवितवधि साक्षरत प्रमाण व्यक्ति तन बेद कनिष्ठ सामर्थ्य कनिष्ठ आवश्यकते खरीद सामर्थ्य मानव अभिवृद्धि सूचांक बड़ी व्यक्तिया अभिवृद्धि मानदंड रूप स्वच्छ परिसर स्वच्छव गाड़ी शुद्ध आहार आरोग्य शिक्षण मुंत आवश्यकते पूरेक तनगे बेद कनिष्ठ आवश्यकते पूरेकोदे आ व्यक्ति सबल अभिवृद्धि बता कलावरमान हाँ सूची हीगे इलीवर ना हिंदी तक भारत मानव अभिवृद्धि प्रगति भारत ये अभिवृद्धि पड़ी मानव अभिवृद्धि प्रगति भारत मानव अभिवृद्धि प्रगति इले मानव अभिवृद्धि प्रगति अंतर 0.584 जगत 186 राष्ट्रीय 136ने स्थान भारत के जगत 186 स्थान भारत स्थान 0.586 प्रगतिया इले 187 135ने स्थानी भारत इतना मानव अभिवृद्धि सूचांक हाकोद प्रकार मानव अभिवृद्धि एस्ट मुंदी अचार प्रकार 2012 मानव अभिवृद्धि सूचक मानव अभिवृद्धि सूचक 0.554 2014 0.586 के बंद
विश्व राष्ट्रीय ಲಿಂಗ ಅಂತಂದ್ರೆ ಪುರುಷ ಮತ್ತು ಮಹಿಳೆ ಎಂಬ ಭೇದ ಭಾವ ಇಲ್ಲ.
ಪುರುಷರಷ್ಟೇ ಮಹಿಳೆಯರಿಗೂ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸಂವಿಧಾನದೊಳಗ ಅಳವಡಿಸಿದ್ದಾರೆ. ಹೀಗೆ ಮಹಿಳೆ ಮೇಲೆ ಆದರೂ ಕೂಡ ಇನ್ನುವರೆಗೂ ಕೂಡ ದೌರ್ಜನ್ಯಗಳು ಅನ್ಯಾಯಗಳು ನಡೀತಾನೆ ಬರ್ತವೆ. ಅದಕ್ಕೆ ಇದೇನು ಲಿಂಗ ಅಸಮಾನತೆ ಇರುತ್ತೆ ಇದನ್ನು ಹೋಗಲಾಡಿಸಿ ಸಲುವಾಗಿ ಸರ್ಕಾರದಲ್ಲಿ ಸಂವಿಧಾನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ. ದೇಶದ ಅಭಿವೃದ್ಧಿಯಲ್ಲಿ ದೇಶದ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಲ್ಲಿ ಮಹಿಳೆಯರು ಕೂಡ ಸಮಾನ ಪಾಲುದಾರರು ಅವರಿಗೂ ಕೂಡ ಹಕ್ಕುಗಳನ್ನು ನೀಡಬೇಕಂತ ಹೇಳಿ ಸಂವಿಧಾನದ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಲಿಂಗಾನುಪಾತ ಲಿಂಗಾನುಪಾತ ಅಂತಂದ್ರೆ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಲಿಂಗಾನುಪಾತ ಎಂದರೇನು ಅಂತ ಪ್ರಶ್ನೆ ಬರುತ್ತೆ. ಲಿಂಗಾನುಪಾತ ಪ್ರತಿ 1000 ಪುರುಷರಿಗೆ ಮಹಿಳೆಯರ ಸಂಖ್ಯೆ ಒಂದು ದೇಶದೊಳಗ 1000 ಜನ ಪುರುಷರಿದ್ರೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಲೆಕ್ಕ ಹಾಕೋದು ಲಿಂಗಾನುಪಾತ. ಪ್ರತಿ 1000 ಪುರುಷರಿಗೆ ಇರುವ ಮಹಿಳೆಯರ ಸಂಖ್ಯೆಯನ್ನ ಲಿಂಗಾನುಪಾತ ಅಂತ ಹೇಳಿ ಕರೀತಾರೆ. 1000 ಜನ ಪುರುಷರ ಜನಸಂಖ್ಯೆ ಇದ್ರೆ 1000 ಜನ ಮಹಿಳೆಯರು ಇದ್ದಾರೋ ಅಥವಾ ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿದ್ದಾರೋ ಅನ್ನೋದನ್ನ ಲೆಕ್ಕಾಚಾರ ಮಾಡೋದೆ ಲಿಂಗಾನುಪಾತ ಅಂತ ಹೇಳಿ ಕರೀತಾರೆ. ನಮ್ಮ ದೇಶದಲ್ಲಿ ಭಾರತದಲ್ಲಿ 2011 ಜನಗಣತಿಯ ಪ್ರಕಾರ ಭಾರತದೊಳಗ ಲಿಂಗಾನುಪಾತ ಎಷ್ಟೈತಿ ಅಂತಂದ್ರೆ 2011 ಜನಗಣತಿ ಪ್ರಕಾರ 1000 ಪುರುಷರಿಗೆ 945 ಮಹಿಳೆಯರ ಸಂಖ್ಯೆ 1000 ಪುರುಷಕ್ಕೆ 945 ಅಂದ್ರೆ ಎಷ್ಟು ಜನ ಮಹಿಳೆಯರು ಕಡಿಮೆ ಆಗಲಿ 55 ಇಂತಹ ಒಂದು ಅಂತರ ಕಂಡುಬರುವುದು ಆಘಾತಕಾರಿ ವಿಷಯ. ಯಾಕೆ ಈ ರೀತಿ ಆಗತ್ತೆ ಮಹಿಳೆಯರ ಸಂಖ್ಯೆ ಯಾಕೆ ಕಡಿಮೆ ಬರ್ತಾ ಐತಿ ಅನ್ನೋದು ಕಾರಣ ಏನಂತಂದ್ರೆ ಸಾಕ್ಷರ ಅನಕ್ಷರತೆಯ ಪ್ರಭಾವ ಮತ್ತು ಹೆಣ್ಣು ಭ್ರೂಣ ಹತ್ಯೆ. ಗರ್ಭದಲ್ಲಿರುವಾಗಲೇ ಗಂಡು ಹೆಣ್ಣು ಅಂತ ಪರೀಕ್ಷೆ ಮಾಡಿ ಆ ಹೆಣ್ಣು ಮಗು ಇತ್ತಂದ್ರೆ ಅದನ್ನು ತಿರಸ್ಕಾರ ಮಾಡೋದು ಅದು ಶಿಕ್ಷಾರ್ಹ ಅಪರಾಧ. ಆ ರೀತಿ ಮಾಡೋದಿಲ್ಲ ಅಂತೇಳಿ ಈಗ ಸಂವಿಧಾನ ಕಾನೂನನ್ನು ಜಾರಿ ತಂದೈತಿ. ಆದ್ರೆ ಮೊದಲಿನ ಎಲ್ಲ ಕೃತ್ಯಗಳಿಂದ ಏನಂತಂದ್ರೆ ಲಿಂಗಾನುಪಾತದಲ್ಲಿ ಕುಸಿತ ಕಂಡುಬರುವುದು ಆಘಾತಕಾರಿ ವಿಷಯ. ದೇಶದ ಅರ್ಥವ್ಯವಸ್ಥೆಯಲ್ಲಿ ಮಹಿಳೆ ಅಷ್ಟೇ ಪುರುಷರಷ್ಟೇ ಮಹಿಳೆ ಕೂಡ ಸರಿಸಮಾನಳು ಅವಳು ಕೂಡ ಅಷ್ಟೇ ಹಕ್ಕದಾರಳು. ಅದಕ್ಕೆ ಈ ರೀತಿ ಲಿಂಗಾನುಪಾತ ಕುಸಿತದಿಂದ ರಾಷ್ಟ್ರಕ್ಕೆ ದೊಡ್ಡ ಕುಸಿತ ಉಂಟಾಗಬಹುದು. ಅಷ್ಟೇ ಅಲ್ಲದೆ ಮಹಿಳೆಯರ ಸಾಕ್ಷರತೆ ಪ್ರಮಾಣವನ್ನು ನಾವು ನೋಡೋದಾದ್ರೆ ಪುರುಷರ ಸಾಕ್ಷರತೆ ಪ್ರಮಾಣ 2011 ಜನಗಣತಿ ಪ್ರಕಾರ 2011 ಜನಗಣತಿ ಪ್ರಕಾರ ಸಾಕ್ಷರತೆ ಪ್ರಮಾಣ ಮಹಿಳೆ ಪುರುಷ ಮಹಿಳೆ ಎಷ್ಟು ಪ್ರಮಾಣದ ಶಿಕ್ಷಿತ ಆಗಿದ್ದಾಳೆ ಅಂತಂದ್ರೆ 65.46 ಪುರುಷ 87.14. ಇಲ್ಲೂ ಕೂಡ ತಾರತಮ್ಯವನ್ನು ನಾವು ನೋಡಬಹುದು. 2011 ಜನಗಣತಿ ಪ್ರಕಾರ ಸಾಕ್ಷರತೆ ಪ್ರಮಾಣ ಕಲಿತ ಮಹಿಳೆಯರ ಸಂಖ್ಯೆ 65.46 ಪುರುಷರ ಪ್ರಮಾಣ 87.14. ಇದಕ್ಕೆ ಕಾರಣ ಏನು ಮಹಿಳೆ ಶಿಕ್ಷಣದಲ್ಲಿ ಹಿಂದುಳಿಯದ ಕಾರಣ ಏನು ಅಂತಂದ್ರೆ ಶಿಕ್ಷಣಕ್ಕೆ ಬೇಕಾದ ಸೂಕ್ತವಾದಂತಹ ಸೌಲಭ್ಯಗಳು ಇಲ್ಲವಾಗಿರುವುದು. ಹಳ್ಳಿಗಳಲ್ಲಿ ವಾಸಿಸತಕ್ಕಂಥ ಮಹಿಳೆಯರು ಸಮೀಪದ ಪಟ್ಟಣಕ್ಕೆ ಹೋಗುವ ನಗರಕ್ಕೆ ಹೋಗಿ ಶಿಕ್ಷಣವನ್ನು ಕಲ್ಕೋಬೇಕಾಗ್ತದೆ. ಅವಾಗ ಅಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಗಳಿರೋ ಕಾರಣ ಮಹಿಳೆಯರ ಶಿಕ್ಷಣದಿಂದ ವಂಚಿತ ಆಗ್ತಾರೆ. ಹೆಣ್ಣು ಮಗು ಶಿಕ್ಷಣದಿಂದ ವಂಚಿತ ಆಗ್ತದೆ. ಮುಂದೆ ಗಂಡು ಮಕ್ಕಳು ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬಾರ್ಲಿ ಕಲೀಲಿ ಅನ್ನೋ ಭಾವನೆ
ಜನರಲ್ಲಿರೋದ್ರಿಂದ ಸಾಕ್ಷರತೆ ಪ್ರಮಾಣದಲ್ಲಿ ಕುಸಿತ ಉಂಟಾಗಿದೆ. ಹೆಚ್ಚಿನ ಮಹಿಳೆಯರು ಹಿಂಗಾಗಿ ಏನು ಸಾಕ್ಷರತೆಯನ್ನು ಪಡ್ಕೊಂಡಿಲ್ಲ ಅದಕ್ಕೆ ಹೆಚ್ಚಿನ ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರಂದ್ರೆ ಅಸಂಘಟಿತ ವಲಯ. ಸಂಘಟಿತ ವಲಯ ಅಸಂಘಟಿತ ವಲಯ ದುಡಿಮೆ ಪಾಠದೊಳಗ ನಿಮಗೆ ಇದರ ಬಗ್ಗೆ ವಿವರಣೆ ಬರ್ತೈತಿ. ಅಸಂಘಟಿತ ವಲಯ ಅಂತಂದ್ರೆ ಅಲ್ಲಿ ಸುರಕ್ಷಿತ ಇರೋದಿಲ್ಲ, ನಿಯಮಿತವಾದ ನಿಯಮಗಳು ಇರೋದಿಲ್ಲ, ಅಂತಹ ಸ್ಥಳದಲ್ಲಿ ಮಹಿಳೆಯರು ದುಡಿತಾ ಇದ್ದಾರೆ. ಕೃಷಿ ಕಟ್ಟಡ ನಿರ್ಮಾಣ ದಿನಗೂಲಿ ಹೋಗದ ಸಣ್ಣ ಉದ್ಯಮಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂಡು ಮಹಿಳೆಯರು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಹೀಗೆ ಮಹಿಳೆಯರು ಏನ ಸಣ್ಣ ಪುಟ್ಟ ಕೆಲಸ ಮಾಡಿ ಕೂಲಿ ಕೆಲಸಕ್ಕೆ ಹೋಗಿ ದುಡ್ಕೊಂಡು ಬಂದು ಆ ಹಣ ಪಗಾರ ಅಂತ ಏನು ಬರ್ತೈತಿ, ಸಂಬಳ ಅಂತ ಏನು ಬರ್ತೈತಿ, ಅದನ್ನು ಖರ್ಚು ಮಾಡೋ ಸ್ವಾತಂತ್ರ್ಯ ಕೂಡ ಅವರಿಗಿಲ್ಲ. ಆ ದುಡಿದಂತ ಹಣವನ್ನ ಪುರುಷನ ಕೈಗೆ ಒಪ್ಪಿಸ್ಬೇಕಾಗೈತಿ. ಹೀಗೆ ಮಹಿಳೆಯ ಸ್ಥಿತಿ ಶೋಚನೀಯವಾಗೈತಿ. ಬಹಳಷ್ಟು ಮಹಿಳೆಯರು ಒಂದು ಮನೆ ಅಂತ ನಾವು ನೋಡಿದಾಗ ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಷಯ, ಬಹಳಷ್ಟು ಮಹಿಳೆಯರು ಮನೆಯಲ್ಲಿ ಊಟ ಮಾಡೋದು ಯಾವಾಗ ಅಂತಂದ್ರೆ ಮನೆಯ ಎಲ್ಲ ಸದಸ್ಯರು ಕುಟುಂಬದ ಎಲ್ಲ ಸದಸ್ಯರು ಊಟ ಮಾಡಿದಂತ ಕೊನೆಯದಾಗಿ ಮಹಿಳೆ ಊಟ ಮಾಡ್ತಾರೆ. ಯಾವ್ದು ಇರ್ತೈತಿ ಯಾವ್ದಿಲ್ಲ, ಕಾಯಿಪಲ್ಯ ಆಗಿರ್ಬೋದು ಅನ್ನ ಆಗಿರ್ಬೋದು ಎಷ್ಟೇ ಕಷ್ಟ ತಿನ್ನೋದು, ಅಥವಾ ಬೆಳಗ್ಗೆ ಇರೋದನ್ನ ನಾಶ ಆಗ್ತತಿ ಅದು ಕೆಟ್ಟ ಹೋಗ್ತತಿ ಅಂತ ಹೇಳಿ ಅದನ್ನ ಊಟ ಮಾಡೋದು. ಹೀಗಾಗಿ ಆಕೆಗೆ ಏನಾಗ್ತದಂದ್ರೆ ಆಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತೈತಿ. ಗರ್ಭಿಣಿಯಾಗಿದ್ರೆ ಅವ್ರು ಕೂಡ ಏನಪ್ಪ ಅಂತಂದ್ರೆ ಆರೋಗ್ಯದ ಮೇಲೆ ಪೌಷ್ಟಿಕ ಆಹಾರ ಸಿಗದೆ ಅವರಿಗೆ ಆರೋಗ್ಯ ಸರಿ ಉಳಿಯೋಂಗಿಲ್ಲ. ಅದಲ್ಲ ಅವ್ರು ಹುಟ್ಟೋ ಮಕ್ಕಳು ಕೂಡ ದೌರ್ಬಲ್ಯದಿಂದ ಹುಟ್ಟುವಂಥ ಚಾನ್ಸಸ್ ಇರ್ತೈತಿ. ಅದಕ್ಕೆ ಮಹಿಳೆಯರು ಏನಂತಂದ್ರೆ ತಮ್ಮನ್ನು ತಾವ ನಿರ್ಲಕ್ಷಿಸ್ಕೊಳ್ತಾರೆ, ಸಮಾಜದಿಂದ ಕೂಡ ಅವರು ಅಸಮಾನತೆಗೆ ಒಳಪಟ್ಟಿದ್ದರು. ಮನೆಯಲ್ಲಿ ಎಲ್ಲರ ಕೆಲಸವನ್ನು ನೋಡ್ಕೊಂಡು ಎಲ್ಲರ ಊಟ ಆದಮೇಲೆ ಅವಳ ಊಟ ಮಾಡೋದರಿಂದ ಆಕೆಗೆ ಪೌಷ್ಟಿಕತೆ ಸಿಗೋದಿಲ್ಲ. ಕೆಲಸದ ಒತ್ತಡದಿಂದ ಅವಳಿಗೆ ಅನೇಕ ರೋಗಗಳಿಗೆ ತುತ್ತಾಗ್ತಾರೋ, ಹೀಗೆ ಅನಾರೋಗ್ಯದಿಂದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾರೆ. ಹೀಗೆ ಏನು ಗರ್ಭಿಣಿ ಇದ್ದಾಗ ಪೌಷ್ಟಿಕ ಆಹಾರ ಸಿಗದೆ ಇದ್ದಾಗ ಆಕೆಯ ಆರೋಗ್ಯ ಹೇಗಿರ್ತೈತಿ, ಅಲ್ಲದೆ ಶಿಶುಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತೈತಿ. ಇದರಿಂದ 5 ವರ್ಷದೊಳಗಿನ ಮಕ್ಕಳ ಮರಣದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹೀಗೆ ಹೆಣ್ಣು ಮಕ್ಕಳ ಭ್ರೂಣವನ್ನ ಪತ್ತೆ ಹೆಣ್ಣು ಮಕ್ಕಳ ಇರ್ತಕ್ಕಂದ್ರೆ ಭ್ರೂಣವನ್ನ ಪತ್ತೆ ಹಚ್ಚಿ ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡುವಂತಹ ಕೆಟ್ಟ ಪರಂಪರೆ ಬೆಳೆಯುತ್ತಿರೋದ್ರಿಂದ ಲಿಂಗಾನುಪಾತ ಕುಸಿಯೋದಕ್ಕೆ ಕಾರಣವಾಗ್ತಾ ಇದೆ. ಹೀಗೆ ಇವೆಷ್ಟೆಲ್ಲ ಮಹಿಳೆ ಮೇಲೆ ಒತ್ತಡಗಳು ದೌರ್ಜನ್ಯಗಳು ನಡೀತಾ ಇರೋದ್ರಿಂದ ಸರ್ಕಾರ ಹಲವಾರು ಮಹಿಳೆಯ ಸ್ಥಿತಿಗತಿಗಳನ್ನ ಸುಧಾರಿಸಬೇಕು, ಮಹಿಳಾ ಸಬಲೀಕರಣವನ್ನು ಮಾಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದೀವಿ. ಇದು ನಿಮಗೆ ಕನಿಷ್ಠ ಮಹಿಳೆಯ ಸಬಲೀಕರಣಕ್ಕಾಗಿ ನಿಮ್ಮ ಸಲಹೆಗಳೇನು ಅಂತೇಳಿ ಪ್ರಶ್ನೆ ಬರ್ಬೋದು. ಈ ಪ್ರಶ್ನೆ ನಿಮಗೆ ಒಂದಲ್ಲ ಎರಡಲ್ಲ ಸಮಾಜ ವಿಜ್ಞಾನ ವಿಷಯಗಳ 3-4 ಪಾಠಗಳು ಬಂದಿದೆ. ಅದಕ್ಕೆ ಮಹಿಳೆಯ ಸ್ಥಿತಿಗತಿಗಳನ್ನು ಸುಧಾರಿಸೋದಕ್ಕೆ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ. ರಾಜಕೀಯ ಸಂಸ್ಥೆಗಳಲ್ಲಿ ಆಕೆಗೆ ಮೀಸಲಾತಿಯನ್ನು ಒದಗಿಸಿದೆ. ಆಮೇಲೆ ಆರ್ಥಿಕವಾಗಿ ಸಬಲವಾಗಬೇಕು, ಆರ್ಥಿಕವಾಗಿ ಅದಕ್ಕೆ ತನ್ನ ಕಾಲಿನ ತಾನು ನಿಂತ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಸ್ವಸಹಾಯ ಸಮೂಹಗಳನ್ನು ಸ್ಥಾಪಿಸಿಕೊಟ್ಟೈತಿ. ಆಮೇಲೆ ಬಾಹ್ಯವಾಗಿ ಆಂತರಿಕವಾಗಿ ತನ್ನ ವರಮಾನವನ್ನು ಹೆಚ್ಚಿಸಿಕೊಳ್ಳಲು ತನ್ನದೇ ಆದ ಸ್ವಂತ ಉದ್ಯೋಗವನ್ನು ಕೈಗೊಳ್ಳೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟೈತಿ. ಬ್ಯಾಂಕಿನೊಂದಿಗೆ ವ್ಯವಹರಿಸುವುದು, ಲೆಕ್ಕ ನಿರ್ವಹಣೆ ಬಗ್ಗೆ ಆಕೆಗೆ ತಿಳಿಸಿಕೊಡೋ ಸಲುವಾಗಿ ಸಾಕ್ಷರತೆ ಶಿಕ್ಷಣವನ್ನು ಒದಗಿಸ್ತಾ ಇದೆ. ವ್ಯವಹಾರವನ್ನು ಮಾಡಬೇಕು, ಲೆಕ್ಕವನ್ನು ಮಾಡಬೇಕು, ವರಮಾನ ಎಷ್ಟು ಬರತೈತಿ, ಆದಾಯ ಎಷ್ಟು, ಖರ್ಚು ಎಷ್ಟು ಅನ್ನೋದನ್ನು ಲೆಕ್ಕ ಮಾಡಿಕೊಂಡು ತಾನೇನು ದುಡಿತಾಳೋದನ್ನು ಸ್ವತಂತ್ರವಾಗಿ ತನಗೆ ಖರ್ಚು ಮಾಡುವ ಹಕ್ಕು ಅವಕಾಶಗಳನ್ನು ಸರ್ಕಾರ ಒದಗಿಸಿಕೊಟ್ಟೈತಿ. ಆಮೇಲೆ ಸ್ವಸಹಾಯ ಸಮೂಹಗಳಲ್ಲಿ ವರಮಾನವನ್ನು ಆರ್ಥಿಕ ಹೂಡಿಕೆಯನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೈತಿ. ಅದಕ್ಕೆ ಮಹಿಳೆ ತಾನೇ ಘನತೆಯಿಂದ ಸ್ವಾಯತ್ತ ಜೀವನವನ್ನು ನಡೆಸೋದಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡೈತಿ.
आकी स्वसहाय संघ स्थापित अवकाश को स्वतंत उद्योग अवकाश को बैंक व्यवहार तला वर्मान हूँ आर्थिकवा सबल आगोदे सहाय हे स्वतंत उद्योग कईगढ़ तरबे कूड़ा और राजकीय संस्थे मीसलाता है अनेक सौलभ्य सरकार महिला स्थितिगति सुधार प्रयत्न इतचीन वर्ष कूड़ा महिला महिला हलवर प्रयत्न कैगे अदक ऐन महिला विरुद्ध हिंसा तरीगत सरकार हलवर कार्यक्रम जारी अदर प्रमुख समान वेतन पुरुष महिगू समान वेतन ऐन जारी महिस्कर समान वेतन पुरुष महिगू समान केस के समान वेतन अवंत जारी चुनाव संस्थे अगे मीसलाता हीगे महिला अभिवृद्धिया साधे महिला सबलीकरण सरकार हलवर कार्यक्रम जारी तुम आकया स्वायत् जीवन नडसोदकवकाश मे अध्याय अभिवृद्धि अध्याय मुगिते प्रमुख अंश नोडी इन मुद्दे अध्याय प्रारंभ धन्यवाद।